ಸಮುದಾಯ ಆರೋಗ್ಯ ಕೇಂದ್ರ ಬೆಳವಡಿಯಲ್ಲಿ ಇಂದು ಕೋವಿಡ್ 19 ರ ಲಸಿಕಾ ಅಭಿಯಾನವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ತಾಲೂಕಾ ವೇದಾಧಿಕಾರಿಗಳಾದ ಡಾಕ್ಟರ್ ಎಸ್ ಎಸ್ ಸಿದ್ದನವರ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಲಸಿಕೆ ಮುಖಾಂತರ ಹೊರದುಡಿಸಬೇಕು ಎಲ್ಲ ಒಂದು ಮಾರಕ ರೋಗಗಳನ್ನು ನಾವು ಏನೋ ಬಿಡುಗಡಿಸಬೇಕಾದ್ರೆ ನಮ್ಮ ಮಾಸ್ತರ್ ಏನಪ್ಪ ಅಂತಂದರೆ ಒಂದು ವ್ಯಾಕ್ಸಿನೇಷನ್ ಈ ಒಂದು ಕೋವಿಡ್ ಮಹಾಮಾರಿ ಅಂದರೆ ಕಳೆದ ಒಂದು ವರ್ಷದಲ್ಲಿ ನಿಮಗೆಲ್ಲ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ವಿ ಇವ್ರು ಹುಟ್ಟಿದ್ದು ವುಹಾನ್ ಸಿಟಿ ಚೈನಾದಲ್ಲಿ ಅಲ್ಲಿಂದ 4000 ಕಿಲೋಮೀಟರ್ ಬಂದಿದೆ ನಮ್ಮ ಹೌದಾ ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಒಂದು ವೀರರಾಣಿ ಬೆಳವಡಿ ಮಲ್ಲಮ್ಮನ ಒಂದು ಇದರೊಳಗೆ ನೆಲದಲ್ಲಿ ಅದನ್ನು ಹೊರದುಡಿಸುವಂಥ ಒಂದು ವ್ಯಾಕ್ಸಿನೇಷನನ್ನು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ವಿ ಕಳೆದ ಮಾರ್ಚ್ ತಿಂಗಳಿನಿಂದ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಸಿಬ್ಬಂದಿ ಪೊಲೀಸ್ ಅಧಿಕಾರಿಗಳು ಹೀಗೆ ಇನ್ನೂ ಹಲವಾರು ಕೊರೋನಾ ವೈರಸ್ ಸೋಂಕನ್ನು ತಡೆಗಟ್ಟಲು ಮುಂಚೂಣಿಯನ್ನು ಯೋಧರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ ಎಂದರು ತದನಂತರ ಡಾಕ್ಟರ್ ಆರ್ ಬಿ ಪಾಟೀಲ್ ಮಾತನಾಡಿ ಕೊರೋನಾ ವಾರಿಯರ್ಸ್ ಅಭಿನಂದನೆ ಸಲ್ಲಿಸಿದರು ಅಧ್ಯಕ್ಷರ ಭಾಷಣ ಈರಣ್ಣ ಕರಿಕಟ್ಟಿ ಜಿಲ್ಲಾ ಪಂಚಾಯತಿ ಸದಸ್ಯರು ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಹಂತ ಹಂತವಾಗಿ ಎಲ್ಲರೂ ಲಸಿಕೆಯನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಿದರು ನಮ್ಮ ದಂಡ ನಾಯಕನಾದ ಸಿದ್ದರಾಮ ಸರ್ ಅಲ್ಲಿ ನನ್ನಂದವರು ದಿನದ 24 ತಾಸು ಕೂಡ ಇಲ್ಲಿವರೆಗೂ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅದಕ್ಕೆ ಈ ರೋಗ ಯಾವಾಗ ನಮ್ಮ ದೇಶದಿಂದ ಹೊರಬಂದಿತ್ತು ಜಗತ್ತಿನಿಂದ ಹೊರಗೆ ಹೋಗಬೇಕು ಅನ್ನುವಂಥದ್ದು ಬಂದುಬಿಡಿಸ್ಬೇಕು ಅನ್ನುವಂಥದ್ದು ಎಲ್ಲ ಪ್ರಧಾನಮಂತ್ರಿಗೆ ಎಲ್ಲರದು ಒಂದು ಯಾರು ಬರ್ತಾರೋ ಯಾರು ಹೋಗ್ತಾರೋ ದೊಡ್ಡ ಗೊತ್ತಿಲ್ಲ ನಿಜವಾಗಿಯೂ ಖಾಸಗಿ ವೈದ್ಯರು ಕೂಡ ನೇರವಾಗಿ ಸಂಪರ್ಕ ಇಟ್ಟುಕೊಂಡು ಅವರಂತ ಅದರಂತೆ ನನಗೆ ಈ ಕೊರೋನಾ ಇದರೊಳಗೆ ಕಂಡು ಬಂದದ್ದು ಏನಂದರೆ ನಮಗೆ ಏನಾದರೂ ಒಂದು ಸಂಶಯ ಬಂದ ಅಥವಾ ಯಾವುದಾದ್ರೂ ಒಂದು ಪೇಷಂಟ್ ನಿಮಗೆ ಇಂದ್ರ ನಮ್ಮಲ್ಲಿ ಉಂಟಾದ ರಾತ್ರಿ 12 ಅಥವಾ 1 ಗಂಟೆ ಸಹಿತ ಹೆಚ್ಚು ನಾವು ಅವ್ರಿಗೆ ಇಷ್ಟ ಮಾಡ್ತೀವಿ 12 ಗಂಟೆ 1 ಗಂಟೆ 2 ಗಂಟೆ ಬಟ್ ಎನಿ ಟೈಮ್ ನಾವು ಫೋನ್ ಹಚ್ಚಿರೋ ಸಹಿತ ಸರ್ ಅದನ್ನು ಕ್ಲೀನ್ ಮಾಡಿ ಹಿಂದೆ ಕ್ಲೀನ್ ಮಾಡಿ ಅಥವಾ ಇಮಿಡಿಯೇಟ್ ಆಗಿ ಎಲ್ಲ ಸಲಹೆಗಳನ್ನು ನಮ್ಮ ಖಾಸಗಿ ವೈದ್ಯರಿಗೆ ನೀಡಿದಂಥ ಏಕೈಕ ವ್ಯಕ್ತಿ ಅಂದರೆ ಅವರು ನಮ್ಮ ತಾಲೂಕಿಗೆ ಬಂದದ್ದನ್ನೇ ಒಂದು ಭಾಗ್ಯ ಯಾಕಂದರೆ ನಿಮ್ಮೆಲ್ಲ ಕಾರ್ಯಕರ್ತರು ನನ್ನ ಮುಂದಿದೆ ನೀವು ನಮ್ಮ ಬೆಳವಣಿ ಆರೋಗ್ಯ ಕೇಂದ್ರದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರುಗಳಾದ ಪ್ರಕಾಶ್ ಬಳಿಗಾರ್ ಶಶಿಕಾಂತ್ ಪತ್ತಾರ್ ಗ್ರಾಮ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಆರ್ ಬಿ ಪಾಟೀಲ್ ತಾಲೂಕು ವೈದ್ಯಾಧಿಕಾರಿಗಳಾದ ಎಸ್ ಎಸ್ ಸಿದ್ದನವರ್ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿದ್ಯಾ ಅಮ್ಮಿನ್ ಬಾವಿ ಡಾಕ್ಟರ್ ಶಾರದಾ ದೊಡ್ಮನಿ ಹಾಗೂ ಆಶಾ ಅಂಗನವಾಡಿ ಬೈಲ್ಹೊಂಗಲ್ದಿಂದ ಬ್ಯೂರೋ ಚೀಫ್ ಇರಣ್ಗೌಡ ಶೀಲವಂತರು ಇವರಿಂದ